ಆವಾಗ ನಿನ್ ಫ್ರೆಂಡ್ಸ್ ಎಲ್ಲರೂ ನಿನ್ ಹೇಳಿದ್ರು ಅದು ತುಂಬಾ ಎಕ್ಸ್ಪೆನ್ಸಿವ್ ಅಂತ, ಅಷ್ಟು ಖರ್ಚು ನೀನ್ ಮಾಡಕ್ಕಾಗಲ್ಲ ಅಂತ. ಆದ್ರೆ ನೀನ್ ಒಪ್ಕೊಳ್ಳಿಲ್ಲ. ನನ್ ಮಗ ಆದಿಗೋಸ್ಕರ ನಾನು ಎಷ್ಟು ದುಡ್ಡಾದ್ರೂ ಖರ್ಚು ಮಾಡ್ತೀನಿ ಅಂತ ಮುಂದೋದೆ. ಅವಾಗಿಂದ ಪ್ರತಿ ವರ್ಷ ಇವತ್ತಿನ ದಿನ ನಾನ್ ನೀನೇ ನೆನ್ಪಿಟ್ಕೊಳ್ತಿದ್ದೆ. ಒಂದ್ ವಾರಕ್ ಮೊದ್ಲು ನೀನೇ ನನಗ್ ನೆನಪು ಮಾಡ್ತಿದ್ದೆ. ನನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೆ, ಹಾಸ್ಪಿಟಲ್ ಅಗ್ರಿಮೆಂಟ್ ನ ರಿನ್ಯೂ ಮಾಡ್ತಿದ್ದೆ. ಆದ್ರೆ ಈ ವರ್ಷ ಇವತ್ತಿನ ದಿನ ನಿನಗೆ ನೆನ್ಪಿಲ್ಲ, ಮರ್ತೋಗಿದ್ಯಾ? ಹೊಸ ಹೆಂಡತಿ ಮೋಹದಲ್ಲಿ ಬಿದ್ದು ಸ್ವಂತ ಮಗನನ್ನೇ ಮರ್ತಿದ್ಯಾ? ಸ್ವಂತ ತಂದೆಯಾಗಿ ಆದಿ ಪರ ಇರೋ ನಿನ್ ಜವಾಬ್ದಾರಿನ ಮರ್ತೋಗಿದ್ಯಾ? ಶೇಮ್ ಆನ್ ಯು ಯಶೋಧರ್. ಸ್ಟಾಪ್ ಇಟ್ ಮಾಳವಿಕಾ, ಎನಫ್. ಇವಾಗಾಗ್ಲೇ ಜಾಸ್ತಿ ಮಾತಾಡಿದ್ಯಾ, ತಪ್ಪೆ. ಇಷ್ಟು ಮುಖ್ಯವಾದ ವಿಷಯನ ನಾನ್ ಮರ್ತೋಗಿರೋದು ತಪ್ಪೆ. ಆದ್ರೂ ಹೇಗ್ ಮರ್ತೆ ಅಂತ ಅರ್ಥ ಆಗ್ತಾ ಇಲ್ಲ. ಆದ್ರೆ ಇದ್ರ ಬಗ್ಗೆ ನೀನು ನನಗೆ ಲೆಕ್ಚರ್ ಕೊಡ್ಬೇಡ. ಯಾಕೆ ಅಂದ್ರೆ ಜವಾಬ್ದಾರಿ ಅನ್ನೋ ಪದನ ನಿನ್ ಬಾಯಿಂದ ಕೇಳ್ತಾ ಇದ್ರೆ ತುಂಬಾ ಕೆಟ್ಟದಾಗಿದೆ. ಓಕೆ, ನನ್ನ ಜವಾಬ್ದಾರಿ ಇಲ್ಲ, ಆದ್ರೆ ನಿನ್ ಜವಾಬ್ದಾರಿ ಏನಾಯ್ತು? ಹೋದ ವರ್ಷ ಕೂಡ ನಾವು ಒಟ್ಟಿಗಿರ್ಲಿಲ್ಲ, ದೂರನೇ ಇದ್ವಿ. ಆದ್ರೂ ನೀನೇ ಡೇಟ್ ನ ನೆನ್ಪಿಟ್ಕೊಂಡಿದ್ಯಾ ಇಲ್ವಾ? ನನಗ್ ಫೋನ್ ಮಾಡ್ದ್ಯಾ ಇಲ್ವಾ? ನನ್ನನ್ನ ಹುಡ್ಕೊಂಡ್ ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋದ್ಯೋ ಇಲ್ವಾ? ಆದಿ ಪೇರೆಂಟ್ಸ್ ಆಗಿ ನಾವಿಬ್ರು ಸೈನ್ ಮಾಡ್ಲಿಲ್ವಾ? ಸ್ಟೆಮ್ ಸೆಲ್ಸ್ ಪ್ರೊಡಕ್ಷನ್ ಅಗ್ರಿಮೆಂಟ್ ನ ರಿನ್ಯೂ ಮಾಡ್ಲಿಲ್ವಾ? ಮತ್ ಈ ವರ್ಷ ಏನಾಯ್ತು? ಆದಿನ್ ಮರ್ತೋದ್ಯಾ? ಆದಿ ಮೇಲಿರೋ ಪ್ರೀತಿ ಸತ್ತೋಯ್ತಾ? ಸತ್ತೋಗಿಲ್ಲ. ಆದಿ ಮೇಲೆ ನನಗಿರೋ ಪ್ರೀತಿ ಸಾಯಲ್ಲ, ಸಾಯೋದಕ್ಕೂ ಬಿಡಲ್ಲ. ಅವನ್ನ ನನ್ನಿಂದ ದೂರ ಮಾಡೋದಕ್ಕೋಸ್ಕರ ನೀನ್ ಎಷ್ಟೇ ಪಿತೂರಿ ಮಾಡಿದ್ರೂ ಸರಿನೆ, ಅವನ್ನ ನಾನು ಬಿಡಲ್ಲ. ಆದಿ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ನ ಮಗ. ಇದನ್ನ ನಾನು ಮರಿಬಾರ್ದಾಗಿತ್ತು. ಆದ್ರೆ ಆದ್ರೆ ಮರ್ತೋಗಿದ್ದು ತಪ್ಪೇನೆ. ತಪ್ಪುಗಳು ಆಗುತ್ತೆ, ನಾನು ಕೂಡ ಮನುಷ್ಯನೆ. ಇಲ್ಲೋಡು, ಇದೇ ನಿನ್ ಮೊಂಡತನ, ಹಠಮಾರಿತನ. ಯಾವಾಗ್ಲೂ ನೀನು ನಿನ್ನ ಸಮರ್ಥಿಸ್ಕೊಳ್ತಿರ್ತೀಯ, ಕೆಳಗಡೆ ಬಿದ್ರು ಗೆಲುವು ನಂದೇ ಅಂತೀಯ. ಒಪ್ಕೋ, ಕೈಲಾದ್ರೆ ಒಪ್ಕೋ. ಹೊಸ ಹೆಂಡತಿ, ಹೊಸ ಜೀವನ, ಬ್ಯುಸಿ ಆಗೋದೆ ಅಂತ ಒಪ್ಕೋ. ಮಗನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಒಪ್ಕೋ. ಆ ವೇದ ಮಾಯೆಯಲ್ಲಿ ಬಿದ್ದಿದ್ದೀನಿ ಅಂತ ಒಪ್ಕೋ. ನೀನ್ ಈ ತರ ಆಟ ಆಡ್ತಾ ಇನ್ನೊಂದ್ ಕಡೆ ನನಗೆ ನೂರ್ ಮಾತಾಡ್ತೀಯ? ಎಲ್ರ ಮುಂದೆ ನನ್ನ ಅವಮಾನಿಸೋದ್ ಬಿಟ್ಟು ನಿಮ್ಮಿಬ್ಬರಿಗೂ ಬೇರೆ ಕೆಲ್ಸನೇ ಇಲ್ಲ. ಹೊರಗಡೆ ಒಳ್ಳೆಯವಳ ತರ ಕಂಡ್ರು, ಒಳಗಡೆ ಪೂರ್ತಿ ವಿಷಾನೆ. ನಾನ್ ಏನ್ ಮಾಡಿದ್ರು ತಪ್ಪೆ, ಏನ್ ಮಾತಾಡಿದ್ರು ತಪ್ಪೆ. ಖುಷಿ ನನ್ ಮಗಳು, ಆದಿ ನನ್ ಮಗ ಅಂತ ತಲೆ ಮೇಲೆ ಇಟ್ಕೊಂತಿದ್ಯಲ್ಲ, ಅವ್ರಿಗ್ ನಿನ್ನ ತಂದೆ ಮಾಡಿದ ತಾಯಿ ನಾನು. ನನ್ನ ಮಾತ್ರ ಕೇವಲ ಮಾಡಿ ಬಿಸಾಕಿದೀಯ. ನನ್ ಮೇಲೆ ನಿನ್ಗೆ ಅಕ್ಕರೆ ಇಲ್ಲ, ಓಕೆ. ಆದ್ರೆ ಆದಿ ಬಗ್ಗೆ ಯೋಚನೆ ಮಾಡಲ್ವಾ? ಅವನಿಗೆ ಗೊತ್ತಾಯ್ತು ಅಂದ್ರೆ ಅವನ ಬಗ್ಗೆ ಯೋಚನೆ ಮಾಡೋದ್ ನೀನ್ ಬಿಟ್ಬಿಟ್ಟಿದ್ಯಾ ಅಂತ ಅವನ್ ಎಷ್ಟು ಫೀಲ್ ಆಗ್ತಾನೆ, ಎಷ್ಟು ಹರ್ಟ್ ಆಗ್ತಾನೆ, ಒಂದ್ ಸ್ವಲ್ಪ ಯೋಚನೆ ಮಾಡಿದ್ಯಾ? ಪ್ರತಿ ಸಾರಿ ನಿನ್ ಪಾಯಿಂಟ್ ಆಫ್ ವ್ಯೂ ಇಂದಾನೆ ಅಲ್ಲ, ಒಂದ್ಸಲ ಎದುರುಗಡೆ ಇರೋ ಪಾಯಿಂಟ್ ಆಫ್ ವ್ಯೂ ಇಂದಾನು ನೋಡು. ನಿಂದಿಸೋದು ಸುಲಭ ಯಶೋಧರ್, ಸಹಿಸ್ಕೊಳ್ಳೋದು ಕಷ್ಟ. ಆದ್ರೆ ಒಂದು ನೆನ್ಪಿಟ್ಕೋ, ನಾನಿವಾಗ ಮಾತಾಡಿರೋ ಪ್ರತಿಯೊಂದು ಮಾತು ನನ್ ಬಗ್ಗೆ ಅಲ್ಲ, ನಿನ್ಗೋಸ್ಕರನೂ ಅಲ್ಲ, ಆದಿಗೋಸ್ಕರ, ಆದಿ ಬಗ್ಗೆ. ಐ ಆಮ್ ಸಾರಿ ಮಾಳವಿಕಾ, ಆದಿ ವಿಷಯದಲ್ಲಿ ನಿನಗೆ ನಾನು ನೋವು ಕೊಟ್ಟಿದ್ರೆ ನನ್ನ ಕ್ಷಮಿಸ್ಬಿಡು. ಆದ್ರೆ ನೀನ್ ಹೇಳಿದ ಒಂದು ಮಾತನ್ನ ಮಾತ್ರ ವಿಡ್ರಾ ಮಾಡ್ಕೊ, ಆದಿ ಮೇಲೆ ನನ್ನ ಪ್ರೀತಿ ಸತ್ತೋಗಿದ್ಯಾ ಅಂತ ಕೇಳಿದ್ಯಲ್ಲ, ಅದನ್ನ ವಿಡ್ರಾ ಮಾಡ್ಕೊ.
ನಾನ್ ಸತ್ತೋದ ಮೇಲೂ ಕೂಡ ಆದಿ ಮೇಲಿರೋ ನನ್ನ ಪ್ರೀತಿ ಸಾಯೋದಿಲ್ಲ. ನನ್ನ ಲೈಫಲ್ಲಿ ನನ್ನ ಫಸ್ಟ್ ಪ್ರಯಾರಿಟಿ ಆದಿನೇ. ಮಿಕ್ಕಿದ್ದು ಏನಾದರೂ ಆದಿ ಆದ್ಮೇಲೆನೆ. ಆದಿನ ಮರ್ತೋದ್ಯ ಅಂತ ಕೇಳಿದ್ರೆ ಹೇಗೆ ಮರ್ತೋಗ್ತೀನಿ ಮಾಳವಿಕ? ಆದಿ ಹುಟ್ಟಿದ ದಿನ, ಅವನ್ನ ಉಯ್ಯಾಲೆಯಲ್ಲಿ ಹಾಕಿದ ದಿನ, ಹೆಸರಿಟ್ಟಿದ್ದ ದಿನ, ಅನ್ನಪ್ರಾಸದ ದಿನ, ಒಂದೇನು ಎಷ್ಟೋ ಎಷ್ಟೋ ನೆನಪುಗಳಿದ್ದಾವೆ ನನ್ನ ಆದಿ ಬಗ್ಗೆ. ಹಾಗೆ ಹಾಗೆ ಎಷ್ಟೋ ಸಂತೋಷ ಇದೆ. ನೀನು ಇನ್ನೊಂದು ಮಾತು ಕೂಡ ಹೇಳ್ದೆ ಅಲ್ವಾ, ನನ್ನ ಆದಿಗೆ ತಂದೆ ಮಾಡಿದ ತಾಯಿ ನೀನು ಅಂತ. ಇಲ್ಲ ಅಂತ ಹೇಳ್ತೀನ? ಹೇಳಕ್ಕಾಗತ್ತಾ? ಹೇಳ್ಬೋದಾ? ಎಸ್, ಯು ಆರ್ ದ ಮದರ್ ಆಫ್ ಮೈ ಚಿಲ್ಡ್ರನ್. ಸಾಕು ಯಶೋಧರ್, ಸಾಕು. ಆದಿ ಮೇಲೆ ನಿನ್ಗಿರೋ ಪ್ರೀತಿ ಬಗ್ಗೆ ಹೇಳ್ದೆ ನೋಡು, ಅಷ್ಟು ಸಾಕು ನಂಗೆ. ಆದಿಗೆ ಏನಾಗುತ್ತೋ ಅಂತ ಭಯ ಪಟ್ಕೊಂಡಿದ್ದೆ ನಾನು. ಇವಾಗ ನನಗೆ ಸ್ವಲ್ಪ ರಿಲೀಫ್ ಆಯ್ತು. ನನ್ನ ಬಗ್ಗೆ ಅಲ್ಲದೆ ಹೋದ್ರು ಆದಿ ಬಗ್ಗೆ ಯೋಚನೆ ಮಾಡ್ತೀಯ, ದಟ್ಸ್ ಓಕೆ. ನಂದೊಂದು ಚಿಕ್ಕ ರಿಕ್ವೆಸ್ಟ್, ನೀನಿಲ್ಲ ಅನ್ಬಾರ್ದು. ಏನದು ಹೇಳು. ಇದು ನೀನೇ ತಗೋ. ಮಾಳವಿಕ, ಏನಿದು? ಆವಾಗೇನೋ ನಿನಗೆ ನನ್ನ ಮೇಲೆ ಪ್ರೀತಿ ಇತ್ತು, ಇದನ್ನ ಕೊಟ್ಟಿದ್ದೆ. ಇವಾಗಿಲ್ಲ ಅಲ್ವಾ, ತಗೊಂಬಿಡು. ತಗೊಂಡು ಹೋಗಿ ನಿನ್ನ ಹೊಸ ಹೆಂಡತಿಗೆ ಕೊಡು. ಮಾಳವಿಕ, ಏನ್ ಮಾತದು? ಇದನ್ನ ನಾನು ಹೇಗೆ ಮರೆಯಕ್ಕಾಗತ್ತೆ ಮಾಳವಿಕ? ಆದಿ ಹುಟ್ಟಿದಾಗ ನಿನ್ನ ಬರ್ತ್ಡೇಗೆ ನಾನು ಇದನ್ನ ಕೊಡಿಸಿದ್ದೆ. ಅವಾಗ ಇದ್ರ ರೇಟ್ ಕೂಡ ನನಗೆ ನೆನಪಿದೆ, 60,396. ಅವಾಗ ನನ್ನ ಹತ್ರ ಅಷ್ಟು ದುಡ್ಡಿರಲಿಲ್ಲ, ಆದರೂ ಸಾಲ ಮಾಡಿ ನಿನಗೆ ಕೊಡಿಸಿದ್ದೆ. ಅವಾಗ ಯಾಕಿದೆಲ್ಲ ಅಂತ ಕೇಳಿದ್ದೆ ನೀನು. ಆವಾಗ ನಿನ್ಗೇನು ಹೇಳಿದ್ದೆ ಅಂತ ನನಗೆ ನೆನಪಿದೆ ಯಶ್. ನನ್ನ ತಂದೆ ಮಾಡಿ ಜೀವನದಲ್ಲಿ ದೊಡ್ಡ ಹುಡುಗರಿಯಾಗಿ ಆದಿನ ಕೊಟ್ಟಿದೀಯಾ. ಆ ಹುಡುಗರೆ ಮುಂದೆ ಇದು ತುಂಬಾ ಚಿಕ್ಕ ಹುಡುಗರೆ ಅಂತ ಹೇಳಿದ್ದೆ. ಇದು ನಮ್ಮ ಆದಿಗೆ ಸಂಬಂಧಪಟ್ಟಿರೋ ಒಂದು ಹಳೆ ನೆನಪು. ಇದು ನಿನ್ನ ಹತ್ರನೇ ಇರಬೇಕು, ಇಟ್ಕೋ. ಮಾಳವಿಕ, ಮಾಳವಿಕ, ನಾವಿಬ್ರು ದೂರ ಆಗಿರ್ಬೋದು, ಆದರೆ ನೀ ನನಗೆ ಕೊಟ್ಟಿರೋ ಆನಂದದ ಅನುಭವ ಇನ್ನೂ ಹಾಗೆ ಉಳ್ಕೊಂಡಿದೆ. ಪ್ಲೀಸ್ ಹಾಕು. ಪ್ಲೀಸ್ ಹಾಕೋ ಮಾಳವಿಕ. ಪರವಾಗಿಲ್ಲ, ನಾನು ಇದನ್ನು ಹಾಕೊಳ್ತೀನಿ.
ನಾನ್ ನಿನ್ ಜೊತೆ ಕಳೆದ ನೆನಪುಗಳು ಚದುರು ಹೋಗಿದೆಯಾ ಹೊರತು ಸಂತೋಷ ಅಲ್ಲ. ಆ ಸಂತೋಷಕ್ಕೆ ಹೆಸರು ಆದಿ. ಆದಿ ನನ್ನ ಮಗ. ನನ್ನ ಲೈಫಲ್ಲಿ ಅವನ ಸ್ಥಾನ ಅವಂದೇ. ಆದಿ ವಿಷಯದಲ್ಲಿ ನಾವು ಮಾಡಿಕೊಂಡಿರೋ ಒಪ್ಪಂದ ಕೂಡ ನಾನು ಯಾವತ್ತೂ ಮರೆಯಲ್ಲ. ಆದಿನ ಕ್ಷೇಮವಾಗಿ ಸಂತೋಷವಾಗಿ ನಾವಿಬ್ಬರೂ ನೋಡ್ಕೋಬೇಕು. ಆದಿ ಹಾಸ್ಪಿಟಲ್ ಅಗ್ರಿಮೆಂಟ್ನ ರಿನ್ಯೂ ಮಾಡೋ ಜವಾಬ್ದಾರಿ ನಂದು. ಐಲ್ ಟೇಕ್ ಕೇರ್ ಆಫ್ ಇಟ್. ಲೀವ್ ಇಟ್ ಟು ಮೀ. ಓಕೆ. ಕೊನೆಯದಾಗಿ ನಿನಗೆ ಇನ್ನೊಂದು ವಿಷಯ ಕೂಡ ಹೇಳಬೇಕು ಮಾಳವಿಕ. ಏನು? ಬಹುಶಃ ಮತ್ತೆ ನನ್ನ ಲೈಫಲ್ಲಿ ತಂದೆ ಆಗಲ್ಲ. ನನ್ನ ಬೇರೆ ಯಾರುವೆ ತಂದೆ ಮಾಡೋಕ್ಕಾಗಲ್ಲ. ಭಗವಂತ ನನ್ನ ಜಾತಕದಲ್ಲಿ ನನಗೆ ಇಬ್ಬರು ಮಕ್ಕಳನ್ನೇ ಕೊಟ್ಟಿದ್ದಾನೆ. ಈ ಜನ್ಮಕ್ಕೆ ನಾನು ಇಬ್ಬರು ಮಕ್ಕಳು ತಂದೆನೆ. ಶಬಾಷ್ ಮಾಳವಿಕ. ಯಶೋಧರ್ ಬಾಯಿಯಿಂದ ಯಾವ ಮಾತನ್ನ ವೇದ ಕೇಳಿಸ್ಕೋಬಾರ್ದು ಅಂತ ಅನ್ಕೊಂಡಿದ್ಲೋ ಆ ಮಾತನ್ನ ಯಶೋಧರ್ ಹತ್ರ ಹೇಳ್ಸಿದ್ಯಾ, ವೇದಂಗೆ ಕೇಳಿಸಿದ್ಯಾ. ಶಬಾಷ್. ಆ ವೇದ ಮನ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಿದ್ಯಾ. ವೇದ, ಯಾರೇ ನೀನು? ಎಷ್ಟು ಕೊಬ್ಬು ನಿನಗೆ? ನನ್ನ ಜೊತೆ ನಿನಗ್ ಪೈಪೋಟಿನಾ? ನೀನೇನು, ನಿನ್ ಬಾಳೇನು? ಕ್ಷಣ ಕ್ಷಣ ಅನುಕ್ಷಣ ನಿನ್ನ ನರ್ಕ ತೋರಿಸ್ತಾ ಇದ್ರೆ ನನ್ ಮಾಳವಿಕನೇ ಅಲ್ಲ. ಇಟ್ಸ್ ಮೈ ಚಾಲೆಂಜ್. Yes, you are the mother of my children. ಈ ಜನ್ಮಕ್ಕೆ ನಾನು ಇಬ್ಬರು ಮಕ್ಕಳು ತಂದೇನೆ. ಏನೂ ಇಲ್ಲ, ಪಾರ್ಟಿನಲ್ಲಿ ಇರೋದಕ್ಕಾಗ್ಲಿಲ್ಲ, ಅದಕ್ಕೆ ಬಂದೆ. ನಿನ್ ಮೈಂಡ್ ಕೆಲಸ ಮಾಡ್ತಿಲ್ವಾ? ಅಲ್ಲಿ ನಾನು ಪಾರ್ಟಿಲಿ ನಿನಗೋಸ್ಕರ ಹುಡುಕ್ತಾ ಇದ್ರೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಲ್ಲ. ನೀವೇನ್ ಅಂದ್ಕೊಂಡ್ರಿ, ನಾನು ಮನೆಗೆ ಹೊರಟೋದೆ ಅಂತ ಅನ್ಕೊಂಡ್ರ? ಒಬ್ಳೆ ಹೋದ್ರೆ ಅಷ್ಟೇ ನನ್ನ ಕತೆ. ಮನೆಯಲ್ಲಿರೋರೆಲ್ಲ ಪ್ರಶ್ನೆಗಳ ಮಳೆನೇ ಸುರಿಸ್ತಾರೆ. ಇಷ್ಟು ಲೇಟ್ ನೈಟಲ್ಲಿ ಆಟೋನಲ್ಲಿ ಹೋಗಕ್ಕಾಗಲ್ಲ ಅಲ್ವಾ? ನಡ್ಕೊಂಡು ಹೋಗ್ಬೋದಿತ್ತಲ್ಲ,
ಲೆಫ್ಟು ರೈಟು ಲೆಫ್ಟು ರೈಟು ಹಾಗೆ ಮಾಡಿದಿದ್ರೆ ಒಂದ್ ಎರಡ್ ಮೂರು ಗ್ರಾಮ್ ಆದ್ರೂ ಕಮ್ಮಿ ಆಗ್ತಾ ಇದ್ದೆ. ಇಲ್ಲಿಗೆ ಬರ್ಲೇಬಾರ್ದಾಗಿತ್ತು, ಯಾಕಂದ್ರೆ ನಿಮ್ ಹಳೆ ಫ್ರೆಂಡ್ಸ್ ಮಧ್ಯದಲ್ಲಿ ಈ ಹೊಸ ಹೆಂಡತಿ ಯಾಕೆ ಪಾನಕದಲ್ಲಿ ಇರುವೆ ತರ ಅಲ್ವಾ? ಈ ಟೈಮಲ್ಲಿ ಸೆಟರ್ಗಳು ಬೇಕಾ? ಯಾಕೆ ನೀವ್ ಗಂಡಂದ್ರಿಗೆ ಮಾತ್ರನೇ ಹೆಂಡತಿರ್ನ ಹರ್ಟ್ ಮಾಡೋ ರೈಟ್ಸ್ ಇರೋದಾ? ಮಧ್ಯದಲ್ಲಿ ಈ ಹೆಂಡತಿರ್ನ ಹರ್ಟ್ ಮಾಡೋ ಟಾಪಿಕ್ ಯಾಕೆ ಬಂತು? ಇವಾಗ ಅರ್ಥ ಆಯ್ತು. ನಾನು ಮಾಳವಿಕಾ ಹತ್ರ ಮಾತಾಡೋದನ್ನ ನೀನ್ ಕೇಳಿಸ್ಕೊಂಡೆ ಅಲ್ವಾ? ಅರ್ಥ ಆಯ್ತು. ನೀವ್ ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ ರೀ. ನೀವು ಆದಿಗೆ ತಂದೆ, ಆದಿನ ತುಂಬಾ ಪ್ರೀತಿಸ್ತಿದ್ದೀರ. ಆದಿನೇ ಅಲ್ಲ, ಆದಿ ಜೊತೆಗಿರೋ ಎಲ್ಲಾ ನೆನಪುಗಳು, ಎಲ್ಲರ ನೆನಪುಗಳನ್ನ ಮರೆಯೋಕಾಗ್ತಿಲ್ಲ ನಿಮ್ಗೆ. ಆ ಸಂತೋಷ ಯಾವಾಗ್ಲೂ ನಿಮ್ ಮನ್ಸಲ್ಲೇ ಭದ್ರವಾಗಿದೆ. ಆ ಎಲ್ಲಾ ಹಳೆ ನೆನಪುಗಳು ನಿಮ್ ಮನ್ಸಲ್ಲಿ ಇನ್ನು ಹಚ್ಚು ಹಸಿರಾಗೇ ಇದೆ, ಹೌದಾ? ಆದ್ರೆ ನನಗ್ ಅರ್ಥ ಆಗದೆ ಇರೋದು ಏನಂದ್ರೆ, ಹಳೇದನ್ನೆಲ್ಲ ಅಷ್ಟು ಗಟ್ಟಿಯಾಗಿ ನೆನ್ಪಿಟ್ಕೊಂಡಿರೋರು ನನ್ನನ್ ಯಾಕೆ ಮದ್ವೆ ಮಾಡ್ಕೊಂಡ್ರಿ? ನಿಮ್ಗೇನ್ ಬೇಕು ಅಂತ ನಿಮ್ಗೆ ಮೊದ್ಲೇ ಗೊತ್ತಿತ್ತಲ್ವಾ? ವೇದಾ, ನಾನು ಹೇಳಿದ್ದು ಬೇರೆ, ನೀನ್ ಕೇಳಿಸ್ಕೊಂಡಿರೋದು ಬೇರೆ. ನಾನ್ ಒಂಥರ ಹೇಳಿದ್ರೆ ನಿನಗೆ ಇನ್ನೊಂಥರ ಅನ್ಸಿದೆ. ನಾನ್ ನಿಮ್ಮನ್ನ ನಿಂದಿಸ್ತಾ ಇದ್ದೀನಿ ಅಂತ ಮಾತ್ರ ದಯವಿಟ್ಟು ಅಂದ್ಕೋಬೇಡಿ. ತಪ್ಪನ್ನ ನನ್ನಲ್ಲಿಟ್ಕೊಂಡು ನಿಮ್ ಮೇಲೆ ತಪ್ಪು ಹಾಕೋದಿಕ್ಕೆ ನಾನ್ ಯಾರು? ಹೆಂಡತಿಯಿಂದ ಸಂತೋಷನ ಬಯಸೋದು ಗಂಡನ್ ತಪ್ಪ ಹೇಗಾಗುತ್ತೆ? ಗಂಡ ಬಯಸಿದ ಸಂತೋಷನ ಕೊಡ್ದೇ ಇರೋ ಹೆಣ್ಣು ಹೆಂಡತಿ ಹೇಗಾಗ್ತಾಳೆ? ಐ ನೋ, ಐ ಕಾಂಟ್ ಬಿ ಅ ಮದರ್. ಅಮ್ಮ ಆಗೋ ಅದೃಷ್ಟ ದೇವ್ರು ನನ್ನ ಹಣೆ ಮೇಲೆ ಬರ್ತಿಲ್ಲ. ಅದು ಓಪನ್ ಸೀಕ್ರೆಟ್, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ನಾನು ಯಾವತ್ತೂ ಯಾರ ಹತ್ರನೂ ಮುಚ್ಚಿಟ್ಟಿಲ್ಲ. ನಿಜವಾಗ್ಲೂ ನಿಮ್ಗೊಂದು ವಿಷಯ ಹೇಳಬೇಕು ಅಂದ್ರೆ, ನಾನು ನನ್ನ ಲೈಫಲ್ಲಿ ಎಷ್ಟೋ ಸಲ ಎಷ್ಟೋ ಸಲ ಕೇಳಿರೋ ಬೈಗಳ ಏನ್ ಗೊತ್ತಾ? ಪಂಜೆ ಅವಮಾನಗಳಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ, ನೋವಿಗೆ ರಾಜಿ ಆಗ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ, ಐ ಆಮ್ ಆಲ್ ರೈಟ್. ಸಾರಿ, ನೀವು ಹ್ಯಾಪಿಯಾಗಿ ಪಾರ್ಟಿ ಮೂಡಲ್ಲಿದ್ರೆ ನಾನು ನ್ಯೂಸೆನ್ಸ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ನಿಮ್ಮ ಮೂಡ್ನ ಸ್ಪಾಯ್ಲ್ ಮಾಡ್ತಾ ಇದ್ದೀನಿ. ಸಾರಿ, ಏನ್ ಮಾಡೋದು, ಮಿಸ್ಸಸ್ ನ್ಯೂಸೆನ್ಸ್ ಅಲ್ವಾ? ಆದ್ರೆ ಒಂದು ಮಾತ್ರ ಹೇಳ್ತೀನಿ, ಆ ದಿನ ಸಂತೋಷ ಪಡಿಸ್ಬೇಕು ಅನ್ನೋದು ತಂದೆಯಾಗಿ ನಿಮ್ಮ ಹಕ್ಕು. ಇಲ್ಲ ಅನ್ನೋದಕ್ಕೆ ನಾನ್ ಯಾರು? ಅದಕ್ಕೆ ಮತ್ತೆ ಹೇಳ್ತಿದ್ದೀನಿ, ನಿಮಗೂ ಆದಿತ್ಯ ಮಧ್ಯೆ ನಾನು ಯಾವತ್ತೂ ಅಡ್ಕೊಡೆ ಆಗೋದಿಲ್ಲ. ನೀನ್ ತುಂಬಾ ಬುದ್ಧಿವಂತ ಅಂತ ಅಂದ್ಕೊಂಡಿದ್ಯಾ, ಅಥವಾ ಬುದ್ಧಿವಂತೆ ತರ ಮಾತಾಡ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ಕೇಳ್ತಾ ಇದ್ದೀನಿ ಅಂತ ಹುಚ್ಚು ಚಂಗ್ ಏನೇನೋ ಹೇಳ್ತಾ ಇದೆಯಲ್ಲ. ನೀನು ನನಗೂ ಆದಿತ್ಯನ್ ಮಧ್ಯೆ ಯಾವತ್ತೂ ಬಂದಿಲ್ಲ. ಆದಿ ಸ್ಥಾನ ಆದಿಗೆ, ನಿನ್ ಸ್ಥಾನ ನಿನಗೆ. ಇನ್ನು ಮಾಳವಿಕಾ ವಿಷಯನ, ನನ್ನ ದೃಷ್ಟಿಲಿ ಮಾಳವಿಕಾ ಯಾವತ್ತೂ ಕೇವಲ ಆದಿಗೆ ತಾಯಿ ಮಾತ್ರನೇ. ನಾನು ಕೂಡ ಕೇವಲ ಖುಷಿಗೆ ತಾಯಿ ಮಾತ್ರನೇ. ಖುಷಿಗ್ ತಾಯಿಯಾಗಿನೇ ನಿಮ್ ಜೀವನದಲ್ಲಿ ಬಂದಿದ್ದೀನಿ, ಖುಷಿ ತಾಯಿಯಾಗೇ ಇರ್ತೀನಿ. ಅದೇ ಅಲ್ವಾ ನಮ್ಮ ಒಪ್ಪಂದ? ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ನಾನು ಏನ್ ಹೇಳ್ತೀನೋ ಅದನ್ನ ಮಾಡ್ತೀರಾ? ಏನ್ ಮಾಡಬೇಕು? ಮಾಳವಿಕಾ ಮೇಲೆ ಪ್ರತಿ ವಿಷಯಕ್ಕೂ ಕೋಪ ಮಾಡ್ಕೋಬೇಡಿ, ನೋಯಿಸ್ಬೇಡಿ, ಚೆನ್ನಾಗಿರಲ್ಲ. ಆ ಮಾಳವಿಕಾ ನೋಡಿದ್ರೆ ಯಾವಾಗ್ಲೂ ನಿನ್ನ ನೋಯಿಸ್ತಾನೆ ಇರ್ತಾಳೆ, ಆದ್ರೆ ನೀನ್ ಮಾತ್ರ
ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ನೀವೇ ಹೇಳಿದ್ರಲ್ಲ ಮಾಳವಿಕಾ ಆದಿಗೆ ಅಮ್ಮ ಅಂತ, ಆದಿಗೋಸ್ಕರನಾದ್ರೂ ಮಾಳವಿಕನ ಹರ್ಟ್ ಮಾಡಬೇಡಿ. ಓಕೆ, ನೀನು ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕೆ ಏನಿದೆ? ಸರಿ, ತುಂಬ ಲೇಟ್ ಆಗಿದೆ, ಹೊರಡೋಣವಾ? ಏನಂದ್ರೆ ನಿಮ್ಮನ್ನೊಂದು ಕೇಳ. ಕೇಳು. ಒಂದ್ ವ್ಯಕ್ತಿ ಮೇಲೆ ಜಾಸ್ತಿ ಕೋಪ ಮಾಡ್ಕೋತಿದೀವಿ ಅಂದ್ರೆ ಆ ವ್ಯಕ್ತಿ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಂತ ಅರ್ಥ. ಹೆಚ್ಚು ಸಲಿಗೆ ತಗೋತಿದೀವಿ ಅಂದ್ರೆ ಹೆಚ್ಚು ಸ್ವಂತ ಅಂತಾನೆ ಅರ್ಥ. ಸುತ್ತಿ ಬೆಳೆಸೋದನ್ನ ಬಿಟ್ಟು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ಏನ್ ನಿನ್ ಮಾತಿನ ಅರ್ಥ? ಕೇಳ. ಕೇಳು. ಏನು ಅಂದ್ಕೊಳ್ಳಲ್ವಾ? ಏನು ಅಂದ್ಕೊಳ್ಳಲ್ಲ, ಕೇಳು. ಇವತ್ತಿಗೂ ಮಾಳವಿಕಾ ಮೇಲೆ ನಿಮ್ಗೆ ಪ್ರೀತಿ ಇದೆ ಅಲ್ವಾ? ಯು ಸ್ಟಿಲ್ ಲವ್ ಮಾಳವಿಕಾ? ಆ ಆಕ್ಸಿಡೆಂಟ್ ಮಾಡಿರೋರು ಯಾರಾದರೂ ಆಗಿರಲಿ, ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ ಅತ್ತೆ. ನಿಮಗೆ ಈ ಪರಿಸ್ಥಿತಿ ತಂದು ನಿಮಗೆ ಇಷ್ಟು ಕಷ್ಟ ಕೊಟ್ಟಿರೋರನ್ನ ಕ್ಷಮಿಸೋ ಮಾತೇ ಇಲ್ಲ. ಜೈಲಿಗೆ ಕಳಿಸೇ ಕಳಿಸ್ತೀನಿ. ನಾನು ಮಾತು ಕೊಡ್ತಿದ್ದೀನಿ ಅತ್ತೆ, ಅವರು ಯಾರೇ ಆಗಿರಲಿ ಸುಮ್ಮನೆ ಬಿಡೋ ಅಂತ ಮಾತೇ ಇಲ್ಲ.